ಕಿರಣ್, ನಿಮ್ ಸಮಸ್ಯೆ ಹೇಳಿ, ಇಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸಮಸ್ಯೆ ಕೊಳ್ತೋಗಿರೋ ಮೊಟ್ಟೆಗಳು. ಕೊಳ್ತೋಗಿರೋ ಮೊಟ್ಟೆ ಎಲ್ಲಿಂದ ಬರ್ತದೆ? ಎಲ್ಲ ಇಂಡಸ್ಟ್ರಿ ಏರಿಯಾದಿಂದ, ಕಡೆಯಿಂದ ಎಲ್ಲ ತಂದು ಕೊಳ್ತೋಗಿರೋ ಮೊಟ್ಟೆ, ಗಲೀಜು, ಪೇಪರ್, ಪ್ಲಾಸ್ಟಿಕ್ ಕವರ್ಗಳು, ಮತ್ತೆ ಕರುಳು, ಈ ಮೇಕೆ ಕುರಿ ಚರ್ಮಗಳು, ಸ್ಯಾನಿಟರಿ ಕಕ್ಕಸ್ಸು ಎಲ್ಲ ತಂದು ಸುರಿತಾರೆ. ಯಾವಾಗ ಅಂದ್ರೆ ಅವಾಗ ಬೆಂಕಿ ಇಕ್ತಾರೆ. ಎಲ್ಲ ಇಂಡಸ್ಟ್ರಿ ಏರಿಯಾ ಕಡೆಯಿಂದಾನೆ ಬರೋದು. ಆ ಬೆಂಕಿ ಇಟ್ಟಾಗ ನಿಮ್ಗೆ ಏನ್ ಅನ್ಸ್ತದೆ? ದುರ್ವಾಸನೆ, ವಾಸನೆಗಳು ತಡೆಯಕ್ಕಾಗಲ್ಲ ಜಮೀನುಗಳು. ಹೊಗೆ ಎಷ್ಟು ದೊಡ್ಡದಾಗ ದೊಡ್ಡದಾಗ ಬರ್ತದಲ್ಲ ಆ ಹೊಗೆಯಿಂದ ನಿಮ್ಗೆ ಏನ್ ಅನ್ಸ್ತದೆ? ಹೊಗೆ ಉಸಿರಾಡಕ್ಕಾಗಲ್ಲ ಆ ಮಟ್ಟಕ್ಕೆ. ಆಮೇಲೆ ವಾಸನೆ, ದುರ್ವಾಸನೆ ಅದ್ರ ಜೊತೆ ಬರ್ತಾ ಇರ್ತದೆ. ಸರಿ. ಆಮೇಲೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನೋ ಈ ಗಲ್ಲಿ ಕೋಳಿದ್ ಏನೋ ಪ್ರೊಸೆಸಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು, ಅದು ನಿಮ್ಗೆ ಗೊತ್ತಿದೆಯಾ? ಏನೋ ಪ್ರೊಸೆಸಿಂಗ್ ಮಾಡ್ತಾರೆ ಅಂತ ಈಗ ನಿನ್ನೆ ಒಂದು ಲೋಡ್ ಬಂತು, ನಾನು ಅದನ್ನ ವಾಚ್ ಮಾಡ್ತಾ ಇದ್ದೆ ಎಲ್ಲ ಆಗ್ತಾರೆ ಅಂತ ಅನ್ಬಿಟ್ಟು. ಅದೇನ್ ಮಾಡಿದ್ರು, ಮುಂದಕ್ಕೆ ಹೋದ್ರು, ನಾನು ಅದರಿಂದ ಹೋಗ್ಬಿಟ್ಟು ಕೇಳೋದಕ್ಕೆ, ಇಲ್ಲ ಸರ್ ಇಂಡಸ್ಟ್ರಿಯಲ್ ಹೋಗ್ತೀವಿ, ಇಂಡಸ್ಟ್ರಿಯಲ್ಲಿ ಇದನ್ನ ಏನೋ ಅದರಿಂದ ಉಪಯೋಗ ಅದೇ ಅಂತ ಅನ್ಬಿಟ್ಟು ತಗೊಂಡೋದ್ರು. ಹೌದಾ? ಇದೆಲ್ಲ ಸಿಕ್ಕಾಪಟ್ಟೆ ಆಗ್ತಾವ, ಸಿಕ್ಕಾಪಟ್ಟೆ. ಮತ್ತೆ ಈ ಟಾಯ್ಲೆಟ್, ಇದು ಟಾಯ್ಲೆಟ್ ಪಿಟ್ ಕ್ಲೀನ್ ಮಾಡ್ತಾರಲ್ಲ, ಅವ್ರು ಎಲ್ಲಿ ಹೋಗ್ತಾ ಇದಾರೆ ನಿಮ್ಗೆ ಐಡಿಯಾ? ಫಿಶರಿ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕ್ತಿದ್ರು. ಹೌದಾ? ಡಿಪಾರ್ಟ್ಮೆಂಟ್ ಎಲ್ಲಿದೆ ಅದು? ಇಲ್ಲಿ ಕೆರೆ ಪಕ್ಕದಲ್ಲಿದೆ. ಯಾವ ಕೆರೆ? ಕೃಷ್ಣಪೌದಿ ಕೆರೆ ಪಕ್ಕದಲ್ಲಿದೆ. ಅದು ನಿಂತೋಗಿದೆ, ಅದು ಕೊಳಚೆ ನೀರಲ್ಲಿ ಮೀನ್ ಸಾಕಾಗಲ್ಲ ಅನ್ಬಿಟ್ಟು ನಿಂತೋಗಿದೆ. ಓಕೆ. ಆ ತೊಟ್ಟಿಗಳೆಲ್ಲ ಸುತ್ತ ಬಿಡೋಗಿದ್ರು. ಅದು ಡ್ರೈ ವಾಸನೆ ಬರ್ತಾ ಇಲ್ವಾ? ಅದು ವಾಸನೆ ಬರ್ತಾ ಇತ್ತು. ಈಗ ಏನೋ ಹಾರ್ಟಿಕಲ್ಚರ್ ಇನ್ಸ್ಪೆಕ್ಟರ್ ಬಂದು SP ಕಂಪ್ಲೇಂಟ್ ಮಾಡಿದೀನಿ ಅಂತ ಹೇಳಿದ್ರು ನನಗೆ ಮೊನ್ನೆ ದಿವಸ ಸಿಕ್ಕಿ. ಆಮೇಲೆ ಏನಾದ್ರು ನಿಲ್ಸಿದಾರಾ ಅದು ತಂದು ಬಿಡೋದು? ಇತ್ತೀಚೆಗೆ ಏನೋ ಒಂದು 3-4 ದಿವಸದಿಂದ ಕಾಣಿಸ್ತಿಲ್ಲ, ನೋಡ್ಬೇಕು. ಅದು ಹಗಲಲ್ಲಿ ಬಿಡ್ತಾರಾ, ನೈಟಲ್ಲಿ ಬಿಡ್ತಾರಾ? ಸಾಯಂಕಾಲ ಟೈಮ್ ಬಂದು ಹಾಕ್ಬಿಡ್ಬೋದು, ರಾತ್ರಿ 6 ಗಂಟೆ ಮೇಲೆ. ಎಮ್ಮ ಹಂಗೂ 6:30 to 7 ಗಂಟೆ ತನಕ ಕಾಯ್ತಾನೆ ಇರ್ತಾರೆ, ಹೋದ್ಮೇಲೆ ಹಾಕ್ಬಿಟ್ಟು ಹೋಗ್ತಾರೆ. ಆಮೇಲೆ ಇನ್ನೇನಾದ್ರು ಸಮಸ್ಯೆ ಉಂಟಾ ನಿಮ್ಗೆ ಈ ಕಡೆ, ಈ ಇಂಡಸ್ಟ್ರಿಯಲ್ ಏರಿಯಾ ಅವರು ಅವರಿಂದ ನೀವು ಏನಾದ್ರು ತಂದು ಸ್ಕ್ರಾಪ್ಗಳು ತಂದು ಬೆಂಕಿ ಇಡೋದು? ಸ್ಕ್ರಾಪ್ಗಳು ತಂದು ಬೆಂಕಿ ಇಡೋದು, ಆಮೇಲೆ ಪ್ಲಾಸ್ಟಿಕ್ಗಳು ತಂದು ಬೆಂಕಿ ಹಾಕೋದು. ಬೆಂಕಿ ಇಡ್ತಾರೆ. ಈಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಫ್ಯಾಕ್ಟ್ರಿಗಳಿಗೆ ಆ ಟ್ರ್ಯಾಕ್ಟರ್ಗಳು ತಗೊಂಡಿರ್ತಾರಲ್ಲ, ಆ ಟ್ರ್ಯಾಕ್ಟರ್ಗಳು ತುಂಬಿಟ್ಟು ಪ್ಲಾಸ್ಟಿಕ್ ಮತ್ತೆ ಹುಲ್ಲು ಪಲ್ಲು ಎಲ್ಲ ಕತ್ತರಿಸಿಟ್ಟಿರ್ತಾರಲ್ಲ, ಅದ್ರಲ್ಲಿ ಪ್ಲಾಸ್ಟಿಕ್ ಬೇಡದಿರೋ ವಸ್ತುಗಳೆಲ್ಲ ತಂದ್ಬಿಟ್ಟು ಇಲ್ಲಿ ಬೆಂಕಿ ಇಡ್ತಾರೆ. ಯಾವ ಜಾಗದಲ್ಲಿ ಹಾಕ್ತಾರೆ? ಇಲ್ಲಿ ಇಲ್ಲಿಂದ ಕೃಷ್ಣಪೌತಿ ಕೆರೆ ಶುರುವಿಂದ ಬ್ರಿಡ್ಜ್ ಹತ್ರದಿಂದ ಇಲ್ಲಿವರೆಗೂ ಹಾಕ್ತಾರೆ, ಇಲ್ಲಿ ಕೆರೆ ಡೌನ್ ತನಕ. ಹೌದಾ? ನೀವೇನೋ ಅಬ್ಜೆಕ್ಷನ್ ಮಾಡಿದ್ರೆ ಅದ್ರ ಬಗ್ಗೆ? ಅಬ್ಜೆಕ್ಷನ್ ಎಲ್ಲ ಮಾಡಿದೀವಿ, ನಾವಿದ್ದಾಗ ಹಾಕಲ್ಲ, ಯಾವಾಗ ಬಂದು ಹಾಕೊಡಿದ್ರೆ ರಾತ್ರಿ ರಾತ್ರಿ. ಬೆಂಕಿ ಯಾರು ಇಡ್ತಾರೆ ಅಂತ ನಿಮ್ಗೆ ಬೆಂಕಿ ಇಡೋದೆಲ್ಲ ಗೊತ್ತಿಲ್ಲ, ಅವರೇ ಇಟ್ಟಿರ್ತಾರೆ ಮೋಸ್ಟ್ಲಿ. ಓಕೆ, ಥ್ಯಾಂಕ್ ಯು.